श्री साई बृंदावन ज्योतिषम श्री गुरु राघवेंद्र स्वामी परम भक्तरो परम आराधकरो पंडित श्री शंकर राव गुरुगळु ನಿಮ್ಮ ಸಮಸ್ಯೆಗಳು ಯಾವುದೇ ಇದ್ದರೂ ಗುರು ರಾಘವೇಂದ್ರ ಸ್ವಾಮಿಯ ಆರಾಧನೆಯಿಂದ ವಿಶೇಷ ಬಲಿಷ್ಠ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಫೋನಿನ ಮುಖಾಂತರವೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ತಾರೆ. ಅವರ ದೂರವಾಣಿ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ. ಅವಶ್ಯಕತೆ ಇದ್ದವರು ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ನಮಸ್ಕಾರ. ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿನ್ನೆ ವಿಡಿಯೋದಲ್ಲಿ ನಾನು ಅಮಲಕ್ಕಿ ಏಕಾದಶಿ ಬಗ್ಗೆ ಮಹತ್ವದ ವಿಡಿಯೋವನ್ನು ಮಾಡಿದ್ದೀನಿ. ಯಾಕೋಸ್ಕರ ನಾವು ಅಮಲಕ್ಕಿ ಏಕಾದಶಿಯನ್ನು ಮಾಡ್ತೇವೆ, ಅದರಿಂದ ಪುಣ್ಯ ಏನು ಅಂಥೇಳಿ ನಾನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರೆಲ್ಲ ನೋಡಿಲ್ಲ ಅವ್ರಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇನ್ನು ಈ ದಿನದ ಏಕಾದಶಿಯಲ್ಲಿ ವಿಶೇಷವಾಗಿ ನಾವು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಮತ್ತು ನೆಲ್ಲಿಕಾಯಿಯ ಮರಕ್ಕೆ ಯಾವ ರೀತಿ ನಾವು ಪೂಜೆ ಮಾಡಬೇಕು ಮತ್ತು ಯಾವ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ. ನಾವು ಪ್ರತಿದಿನ ಯಾವ ರೀತಿ ದೇವರಿಗೆ ಪೂಜೆ ಮಾಡ್ತೀವಿ, ಬೆಳಗ್ಗೆನೇ ಎದ್ದು ಹಾಗೆ ವಿಶೇಷವಾಗಿ ಅವತ್ತು ಕೂಡ ಎದ್ದು ಮನೆಯಲ್ಲಿ ಪೂಜೆಯನ್ನು ಮಾಡುವಂಥದ್ದು, ವಿಶೇಷವಾಗಿ ವಿಷ್ಣುವಿಗೆ ತುಳಸಿಯನ್ನು ಅರ್ಪಿಸಿ ನೀವು ಪೂಜೆಯನ್ನು ಮಾಡುವಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಮನೆಯಲ್ಲಿ ನಾನೀಗಾಗಲೇ ಹೇಳಿದೆ, ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಒಂದು ಏಕಾದಶಿಯಲ್ಲಿ ವಿಶೇಷವಾಗಿ ನಾವು ನೆಲ್ಲಿಕಾಯಿಗೆ ಮಹತ್ವವನ್ನು ಕೊಡ್ತೇವೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಹತ್ತಿರದಲ್ಲಿ ನೆಲ್ಲಿಯ ಮರ ಏನಾದರೂ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ನೆಲ್ಲಿಯ ಮರಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡಿಕೊಂಡು ನಾಳೆ ಬರುವಂಥದ್ದು ಬಹಳಷ್ಟು ಶ್ರೇಷ್ಠ ಅಂಥೇಳಿ. ನಾಳೆ ಅಂದರೆ ಸಾರಿ, ಸೋಮವಾರ ಅಮಲಕ್ಕಿ ಏಕಾದಶಿಯ ದಿನ ಪೂಜೆಯನ್ನು ಮಾಡ್ಕೊಂಡು ಬರುವಂಥದ್ದು ಬಹಳ ಶ್ರೇಷ್ಠ. ಮತ್ತು ಮನೆಯಲ್ಲಿ ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಏನಾದರೂ ಸಿಗತ್ತೆ ಅಂತ ಹೇಳಿದ್ರೆ ಮನೆಯಲ್ಲೂ ಕೂಡ ನೀವು ದೀಪಾರಾಧನೆಯನ್ನು ಮಾಡ್ಬೋದು. ನೆಲ್ಲಿಕಾಯಿಯನ್ನು ಉಪಯೋಗಿಸ್ಕೊಂಡು ದೀಪಾರಾಧನೆಯನ್ನು ವಿಷ್ಣುವಿಗೆ ವಿಶೇಷವಾಗಿ ಮಾಡೋದ್ರಿಂದ ಬಹಳಷ್ಟು ಒಳ್ಳೆಯದು ಅಂಥೇಳಿ. ಇನ್ನು ನೈವೇದ್ಯವನ್ನು ನಾವು ನೆಲ್ಲಿಕಾಯಿಯನ್ನು ಉಪಯೋಗಿಸಿ ಯಾವುದಾದ್ರೂ ನೈವೇದ್ಯವನ್ನು ಕೂಡ ನೀವು ಮಾಡೋದ್ರಿಂದ ವಿಷ್ಣು ಸಂತೃಪ್ತನಾಗ್ತಾನೆ ಅಂಥೇಳಿ. ವಿಶೇಷವಾಗಿ ಪಾರಣದ ದಿನ ಅಂದರೆ ಮಾರನೇ ದಿನ, ನಾವೇನು ದ್ವಾದಶಿಯ ದಿನ ಪಾರಣವನ್ನು ಮಾಡ್ತೀವಿ, ಅವತ್ತಿನ ದಿನ ನಿಮ್ಮ ಕೈಲಾದಷ್ಟು ನೆಲ್ಲಿಕಾಯಿಯನ್ನು ದಾನವನ್ನಾಗಿ ಮಾಡೋದ್ರಿಂದ, ದಾನವಾಗಿ ಕೊಡೋದ್ರಿಂದ ಬೇರೆಯವರಿಗೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯ ಫಲ ಅನ್ನುವಂಥದ್ದು ಈ ಅಮಲಕ್ಕಿ ಏಕಾದಶಿಯ ಒಂದು ಆಚರಣೆಯಿಂದ ಸಿಗತ್ತೆ ಅಂತ ಹೇಳಿ ಹೇಳ್ತೀನಿ ಸ್ನೇಹಿತರೆ. ಇನ್ನು ವಿಶೇಷವಾಗಿ ನಾವು ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವಂಥದ್ದು ಬಹಳಷ್ಟು ಒಳ್ಳೆಯದು. ಯಾಕಂದರೆ ಏಕಾದಶಿ ಅಂತಂದ್ರೆ ಅಲ್ಲಿ ವಿಷ್ಣು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದಂಥ ದಿನ ಅಂಥೇಳಿ. ಹಾಗಾಗಿ ಸಾಧ್ಯವಾದಂಥವರು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಸಹಸ್ರನಾಮ ಓದೋಕ್ಕಾಗೋದಿಲ್ಲ ಅನ್ನುವಂಥವರು ಸಹಸ್ರನಾಮವನ್ನು ಕೇಳುವಂಥದ್ದನ್ನು ಕೂಡ ಮಾಡೋದ್ರಿಂದ ಬಹಳಷ್ಟು ಒಳ್ಳೆಯದು. ಯಾವುದೇ ಕಾರಣಕ್ಕೂ ನೆಲ್ಲಿಕಾಯಿಯ ದಾನವನ್ನು ಮಾಡದೇ ಇರಬೇಡಿ. ಯಾಕಂದರೆ ಬಹಳ ವಿಶೇಷವಾದಂಥ ಏಕಾದಶಿ ಆಗಿರೋದ್ರಿಂದ ನೆಲ್ಲಿಕಾಯಿಯನ್ನು ದಾನ ಮಾಡುವಂಥದ್ದು ಬಹಳ ಒಳ್ಳೆಯದು. ಪಾರಣದ ದಿನ, ಏಕಾದಶಿಯ ದಿನ ಅಲ್ಲ, ಮಾರನೆಯ ದಿನ ನೀವು, ದ್ವಾದಶಿಯ ದಿನ ನೀವು ಈ ಒಂದು ನೆಲ್ಲಿಕಾಯಿಯನ್ನು ದಾನವಾಗಿ ಕೊಡ್ಬೋದು. ಯಾರಿಗಾದರೂ ಉಪಯೋಗ ಆಗುವಂಥವ್ರಿಗೆ ದಾನವಾಗಿ ಕೊಡಿ ಅಂತ ಹೇಳ್ತೀನಿ. ಇದು ಅಮಲಕ್ಕಿ ಏಕಾದಶಿಯ ಒಂದು ಆಚರಣೆ. ನಾನು ಯಾವ ರೀತಿ ಉಪವಾಸ ಮಾಡಬೇಕು ಮತ್ತು ಯಾವತ್ತು ಪಾರಣವನ್ನು ಮಾಡಬೇಕು, ಈ ದಿನ ಯಾವ ವಿಶೇಷ ಇದೆ ಅಂಥೇಳಿ ನಾನೀಗಾಗಲೇ ವಿಡಿಯೋದಲ್ಲಿ ತಿಳಿಸಿರೋದ್ರಿಂದ ಹೆಚ್ಚಿಗೆ ಏನನ್ನು ನಾನು ಈ ವಿಡಿಯೋದಲ್ಲಿ ಹೇಳಿಲ್ಲ. ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಪೂಜೆಯ ವಿವರವನ್ನು, ಶ್ಲೋಕದ ವಿವರವನ್ನು ಮತ್ತು ದಾನದ ವಿವರವನ್ನು ಏನು ನಾನು ಹೇಳಿರಲಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಒಂದು ಪ್ರತ್ಯೇಕವಾಗಿ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರ ಜೊತೆ ಇದನ್ನು ಹಂಚ್ಕೋಬೋದು ಅಂತ ಹೇಳ್ತಾ ನಮಸ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.